अतिथि उपन्यासक सेवेयन्नु कायंगोळिसुवंते आग्रहिसि नगरदिंद जनवरी 12 रिंद पादयात्रे होरटु जनवरी 14 रंदु विविध बेडिकेगळन्नु ईडेरिसुवंते आग्रहिसि मुख्यमंत्री अवर मनेगे मुत्तिगे हाकुवुदागि अतिथि उपन्यासक संघद जिल्लाध्यक्ष नूर अहमद अवरु तिळिसिद्दारे। ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಉಪನ್ಯಾಸಕರ ಸ್ಥಿತಿಗತಿ ಅರಿಯದ ಸರ್ಕಾರದ ವರದಿ ಸಲ್ಲಿಕೆಗೆ ಸಮಿತಿ ರಚನೆ ಎಂಬ ತೋರಿಕೆಯಲ್ಲಿ ಕಾಲ ಕಳೆಯುತ್ತಿದೆ ಎಂದು ದೂರಿದ್ದಾರೆ। 14ನೇ ತಾರೀಕು ವಿಂಡೋಸ್ ಹೋಗ್ತಾ ಇದ್ದಾವೆ ಯಾವ ತರ ಅಂದ್ರೆ 12 ಮತ್ತು 13ನೇ ತಾರೀಕು ಕೋಲಾರದ ಪಾದಯಾತ್ರೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾವೆ। ಮುಖ್ಯಮಂತ್ರಿ ಮನೆ ಮುಂದೆ ಮುತ್ತಿ ಆಗ್ತೇವೆ, ಜೊತೆಗೆ ವಿಧಾನಸೌಧವನ್ನ ಮುತ್ತಿ ಆಗ್ತೇವೆ। ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ನೀವು ದೋಷನ ಮಾಡ್ಬಿಟ್ರೆ ನೀವು ನಮ್ಮ ಮೇಲೆ ಇದನ್ನ ಮಾಡ್ಬಿಟ್ರೆ ಭಯ ಪಡೋದು ಸಮಯ ನಮ್ಮ ಅಕ್ಕದು ನಾವು ಅಕ್ಕ ನಮ್ಮ ಅಕ್ಕನ ಪಡೆದೇ ತಿರ್ತೇವೆ। ನಾವು ಹಲವಾರು ಸಾವಿರಾರು ವಿದ್ಯಾವಂತರ ರೆಡಿ ಮಾಡ್ತಕ್ಕಂತ ನಾವು ನಮ್ಮ ಅಕ್ಕನ ಪಡ್ಕೊಳ್ಳಕ್ಕೆ ಆಗಿಲ್ಲ ಅಂದ್ರೆ ಈ ನಾವು ಓದಿ ವೇಸ್ಟ್ ಆಗುತ್ತೆ। ಸೇವಾ ಕಾಯಂ ಬಗ್ಗೆ ಲಿಖಿತ ರೂಪದಲ್ಲಿ ಆದೇಶ ನೀಡುವ ತನಕ ಪ್ರತಿಭಟನೆ ಹಿಂಪಡೆಯುವುದಿಲ್ಲ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಹಾಗೂ ಪೋಷಕರಿಂದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ। ಮುನ್ನರಿಸುವ ತಂತ್ರವಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ। ಈಗ ನಾವು ನೋಡಬಹುದು ಹಳೆ ಮೊದಲಲ್ಲಿ ಹಲವಾರು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ, ಅದು ಸಹ ಆ ಸಮಿತಿಗಳೆಲ್ಲ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ, ಆದರೆ ಅದು ಈಗ ಧೂಳಿಪಟ ಆಗಿರುವಂತದ್ದು ನಾವು ನೋಡಬಹುದು। ಅದಕ್ಕೆ ಈ ಮುಖಾಂತರವಾಗಿ ನಾನು ಹೇಳಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ, ನಮಗೆ ಸ್ನೇಹ ಸಾರಿ ಸೇವಾ ಭದ್ರತೆ ಸೇವಾ ವಿಲೀನತೆ ಕಾಯಂ ಮಾಡಬೇಕು, ಅದು ಲಿಖಿತ ರೂಪದಲ್ಲಿ ಬರಬೇಕು। ಲಿಖಿತ ರೂಪದಲ್ಲಿ ಆದೇಶ ಬರೋ ತನಕ ಕಡಾಖಂಡಿತವಾಗಿ ನಮ್ಮ ಧರಣಿಯನ್ನು ನಾವು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ನಾವು ಹಿಂಪಡೆಯೋದಿಲ್ಲ। ಹಾಂ, ಈ ಮೂಲಕ ನಾನು ಸರ್ಕಾರಕ್ಕೆ ಇನ್ನೊಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೇನೆ, ನೀವು ನಮಗೆ ಕಾಯಂಗೊಳಿಸಲಿಲ್ಲ ಅಂತ ಹೇಳಿದ್ರೆ ಕಡಾಖಂಡಿತವಾಗಿ ಬರೀ ನಾವುಗಳೇ ಅಲ್ಲ ಸರಿನಾ, ನಮ್ಮಗಳ ಜೊತೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು, ಪೋಷಕರ ಜೊತೆ ಎಲ್ಲ ಹಲವಾರು ಸಂಘಟನೆಗಳು ಪಾದಯಾತ್ರೆ ಮುಖಾಂತರ ಈಗ ಆಲ್ರೆಡಿ ನಮ್ಮ ಶಾನುಭೋಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಶಿವಮೊಗ್ಗದಲ್ಲಿ, ಅಲ್ಲಿಂದ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ। ಅದೇ ರೀತಿಯಾಗಿ ನಾವು ಸಹ ಇಲ್ಲಿಂದ ಪಾದಯಾತ್ರೆ ಆರಂಭಿಸಿ ಬೆಂಗಳೂರಿಗೆ ತಲುಪಿ ಕಡಾಖಂಡಿತವಾಗಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಈ ಮೂಲಕವಾಗಿ ನಾನು ಹೇಳಕ್ಕೆ ಬಯಸ್ತೇನೆ।